ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಗೋಧಿ ಹಿಟ್ಟಿನಿಂದ ಇನ್ಸ್ಟೆಂಟ್ ಇಡ್ಲಿ ಮಾಡ್ತಾ ಇದ್ದೀನಿ. ದಿಢೀರನೆ ಮಾಡೋ ಇಡ್ಲಿ ಇದು ತುಂಬಾನೇ ಒಳ್ಳೆ ರೆಸಿಪಿ, ಆರೋಗ್ಯಕರ ರೆಸಿಪಿ. ಇದು ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಮತ್ತೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಇದು ಒಂದು ಒಳ್ಳೆ ರೆಸಿಪಿ. ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಗೋಧಿ ಹಿಟ್ಟಿನ ಇನ್ಸ್ಟೆಂಟ್ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇ ಸ್ಟೆಪ್ಪು ಇಡ್ಲಿ ಹಿಟ್ಟು ಮಾಡ್ಕೊಳ್ಳೋಕೆ ಪ್ರಪೋರ್ಷನ್ನ ನೋಡ್ಕೊಂಬಿಡೋಣ. ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಇದು ಯಾವ ಕಪ್ ಆದರೂ ತಗೊಳ್ಳಿ. ಹಿಟ್ಟು ಆಮೇಲೆ ರೆಡಿಮೇಡ್ ಇಟ್ಟಿದ್ರು ಪರವಾಗಿಲ್ಲ, ಅಥವಾ ಮನೇಲಿ ಬೀಸಿರೋ ಇಟ್ಟಿದ್ರು ಪರವಾಗಿಲ್ಲ. 1 ಕಪ್ಪಷ್ಟು ಗೋಧಿ ಹಿಟ್ಟು, ಆಮೇಲೆ ರವೆ, ಇದು ಸಣ್ಣ ರವೆ ತಗೊಂಡಿದ್ದೀನಿ, ಬಾಂಬೆ ರವೆ ಅಂತಾರಲ್ಲ ಅದು 1/2 ಕಪ್ಪಷ್ಟು. 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1/2 ಕಪ್ಪಷ್ಟು ರವೆ, ಆಮೇಲೆ 1/2 ಕಪ್ಪಷ್ಟು ಹುಳಿ ಮೊಸರು ತಗೊಂಡಿದ್ದೀನಿ. ಜಾಸ್ತಿ ಹುಳಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಹುಳಿ ಇದ್ರೂ ಒಳ್ಳೇದೇ. 1 ಕಪ್ಪಷ್ಟು ಗೋಧಿ ಹಿಟ್ಟು, 1/2 ಕಪ್ಪಷ್ಟು ರವೆ, 1/2 ಕಪ್ಪಷ್ಟು ಗಟ್ಟಿಯಾಗಿರೋ ಮೊಸರು. ಈ ಪ್ರಪೋರ್ಷನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಇಡ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಮೊದಲಿಗೆ ಪ್ಯಾನ್ ಇಟ್ಕೊಳ್ಳಿ, ಅಥವಾ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಅದು. ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಸಾಸಿವೆ 1/2 ಚಮಚ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಆಮೇಲೆ ಹಸಿ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ, ಈ ರೀತಿಯಾಗಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಎಲೆ ಸುಮಾರು 1 7 ರಿಂದ 8 ಅಷ್ಟಿದೆ. ಹಸಿರು ಮೆಣಸಿನ್ಕಾಯಿ 2 ತಗೊಂಡು ಅದನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸೇರಿಸ್ತಾ ಇದ್ದೀನಿ. ಈಗ ರವೆ ಸೇರಿಸ್ತಾ ಇದ್ದೀನಿ. ರವೆ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ಹಿಟ್ಟನ್ನ ಕಲಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ, ಹಿಟ್ಟು ಮೃದುವಾಗಿ ಬರುತ್ತೆ. ಅದಕ್ಕೋಸ್ಕರ ರವೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ರವೆ ಎಲ್ಲ ಹುರ್ಕೊಂಡಿದ್ದೀನಿ, ಈಗ ತುಂಬಾನೇ ಬಿಸಿ ಇದೆ. ಈಗ ಮೊಸರು ಹಾಕಿ ಕಲಸಿದ್ರೆ ಚೆನ್ನಾಗಿರೋದಿಲ್ಲ, ಒಂದು 5 ನಿಮಿಷ ತಣ್ಣಗಾಗಕ್ ಬಿಡೋಣ. ಈಗ ತಣ್ಣಗಾಗಿದೆ, ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಆಮೇಲೆ ಈಗ ಮೊಸರು ಸೇರಿಸ್ತಾ ಇದ್ದೀನಿ. ನಾವು 1/2 ಕಪ್ ತಗೊಂಡಿದೀವಲ್ಲ ಅಷ್ಟೇ ಸಾಕಾಗುತ್ತೆ, ಇದಕ್ಕಿಂತ ಜಾಸ್ತಿ ಮೊಸರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಟ್ಟು ಗಟ್ಟಿ ಬಂದ್ರೆ ಅದನ್ನ ನೀರಾಕಿ ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೋಬಹುದು. ಮೊಸರೇನ್ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಇವಾಗೆಲ್ಲ ಪದಾರ್ಥಗಳು ಸೇರಿಸಿದ್ದೀನಿ. ಬೇಕಿಂಗ್ ಸೋಡಾ ಕೊನೆಯಲ್ಲಿ ಸೇರಿಸ್ತೀನಿ, ಇವಾಗ ಸೇರಿಸೋದು ಬೇಡ. ಇವಾಗ ಹಿಟ್ಟು ಗಟ್ಟಿಯಾಗಿದೆ, ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದು ನಾರ್ಮಲ್ ಆಗಿ ಇಡ್ಲಿ ಹಿಟ್ಟು ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಿದು. ಅದಕ್ಕೆ ತುಂಬಾನೇ ನೀರು ಒಟ್ಟಿಗೆ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಿ. ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಮುಂದೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಂತ. ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ, ಇವಾಗ ಇಮಿಡಿಯೇಟ್ ಆಗಿ ಯೂಸ್ ಮಾಡೋದು ಬೇಡ. ನೆನೆಯಕ್ ಬಿಡೋಣ, 1-20 ನಿಮಿಷ ಮಿನಿಮಮ್ ಅಂದ್ರೆ 1-20 ನಿಮಿಷ ನೆನೆಯಕ್ ಬಿಡೋಣ. ಈಗ 20 ನಿಮಿಷ ಆದ್ಮೇಲೆ ಮತ್ತೊಂದ್ಸತಿ ಚೆನ್ನಾಗಿ ಕಲಸ್ಕೊಳ್ಳಿ. ಇವಾಗ ಕನ್ಸಿಸ್ಟೆನ್ಸಿ ಸರಿಯಾಗಿದೆ, ಮತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕೊನೆಯಲ್ಲಿ ಲಾಸ್ಟ್ ಐಟಮು ಬೇಕಿಂಗ್ ಸೋಡಾ, ಇದಾಕದ್ಮೇಲೆ ಜಾಸ್ತಿ ಹೊತ್ತು ಹೊರಗಡೆ ಇಡಕ್ ಹೋಗ್ಬಾರ್ದು. ಆಮೇಲೆ ಇದಾಕ್ಬಿಟ್ಟು ಜೋರಾಗಿ ಕಲಸೋ ಅವಶ್ಯಕತೆನೂ ಇರಲ್ಲ. ಇದಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಇಡ್ಲಿ ಪ್ಲೇಟಲ್ಲಿ ಹಾಕಿಟ್ಬಿಟ್ರೆ ಮಲ್ಲಿಗೆ ಹೂವಿನ ತರ ಇಡ್ಲಿ ಬರುತ್ತೆ. ಇಡ್ಲಿ ಪ್ಲೇಟಲ್ಲೆಲ್ಲ ನಾನು ಮೊದಲೇ ಎಣ್ಣೆ ಎಲ್ಲ ಸವರಿಟ್ಟಿದ್ದೀನಿ, ಈಗ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಹಾಕೊಳ್ಳಿ. ಮೊದಲು 1 ಗೋಡಂಬಿ ಹಿಟ್ಟು ಹಾಕೋಬಹುದು, ಆಮೇಲೆ ಕ್ಯಾರೆಟ್ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದು ಒಂದ್ ಸತಿ ಹಿಟ್ಟು ನೋಡ್ಬೋದು, ಅಥವಾ ಟೊಮೆಟೊ ಸ್ಲೈಸಸ್ ಮಾಡಿ ಕೂಡ ಇಡ್ಲಿ ಕೆಳಗೆ ಹಾಕ್ಬೋದು. ಈಗ ಮುಂದಿನ ಸ್ಟೆಪ್ ಕುಕ್ಕರ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಸುಮಾರು 1-10 ನಿಮಿಷ. ಈಗ 10 ನಿಮಿಷ ಆಗಿದೆ, ಇಮಿಡಿಯೇಟ್ ಆಗಿ ತೆಗೆದು ಬಡ್ಸ್ಕೊಳಕ್ ಹೋಗ್ಬೇಡಿ, ಅದಕ್ಕೆ ಕೆಳಗಡೆ ಎಲ್ಲ ಕಚ್ಕೊಂಡ್ಬಿಡುತ್ತೆ ಇಡ್ಲಿ ಪ್ಲೇಟ್ ಅಲ್ಲಿ. ಅದಕ್ಕೋಸ್ಕರ ಗ್ಯಾಸ್ ಸ್ಟೌವ್ ಆಫ್ ಮಾಡ್ಕೊಂಡ್ ಮೇಲೂ 1-10 ನಿಮಿಷ ಆದ್ಮೇಲೆ ತೆಗೆದ್ರೆ ಇಡ್ಲಿ ಕರೆಕ್ಟ್ ಆಗಿ ಸೆಟ್ ಆಗಿರುತ್ತೆ. ಈಗ ಟೇಸ್ಟಿ ಆಗಿರೋದು ಮತ್ತೆ ಆರೋಗ್ಯಕರವಾಗಿರೋ ಗೋಧಿ ಹಿಟ್ಟಿನ ಇಡ್ಲಿ ತಯಾರಾಗಿದೆ. ಗೋಧಿ ಹಿಟ್ಟಿನಿಂದ ಮಾಡಿದೀವಿ ಅಂದ್ಬಿಟ್ಟು ಅಂಟ್ಕೊಳ್ಳೋ ತರ ಇರುತ್ತೆ, ಸ್ಟಿಕಿನೆಸ್ ಇರುತ್ತೆ ಅನ್ಕೋಬೇಡಿ. ನಾವು ರವೆ ಸೇರಿಸಿರ್ತೀವಿ, ಮೊಸರು ಸೇರಿಸಿರ್ತೀವಿ, ಅದರಿಂದ ಗೊತ್ತೂ ಆಗಲ್ಲ ಇದನ್ನ ಗೋಧಿ ಹಿಟ್ಟು ಉಪಯೋಗಿಸಿ ಮಾಡಿದೀವಿ ಅಂತ. ಒಂದ್ಸತಿ ಟ್ರೈ ಮಾಡಿ, ಈಗ ಬೇಕಾದ್ರೆ ಮುರಿದು ಕೂಡ ತೋರಿಸ್ತೀನಿ ನಾನು.
ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.